ಮಾತೃ ಭಾಷೆಯ ಮಲಯಾಳ ಮನೆ ಮಾತಾಗಿರುವ ಕುಟುಂಬದಿಂದ ಬಂದು ಒಬ್ಬ ಕನ್ನಡದ ಪ್ರಸಿದ್ಧ ಪತ್ರಕರ್ತನಾಗಿ ಸಾಹಿತಿಯಾಗಿ ದೂರದ ಮಹಾರಾಷ್ಟ್ರದ ಮುಂಬೈಯಲ್ಲಿ ಕನ್ನಡದ ಕಂಪನ್ನು ಪಸರಿಸಿದವರು ಅವರ ಶ್ರೀಮತಿಯವರು ಕೂಡ ಸಾಹಿತ್ಯ ಲೋಕದಲ್ಲಿ ಹೆಸರು ಮಾಡಿದವರು ಅಂತಹ ಸಾಹಿತ್ಯ ಲೋಕದ ಒಂದು ಮನೆಯ ಹಿರಿಯ ಸದಸ್ಯರಾಗಿ ಶ್ರೀ ಕೆಟಿ ವೇಣುಗೋಪಾಲ್ ಅವರು ಕಾಸರಗೋಡಿನ ಹೆಸರನ್ನು ಮಹಾರಾಷ್ಟ್ರದಲ್ಲಿ ಪಸರಿಸಿದವರು ಅಂತಹ ಹಿರಿಯ ಪತ್ರಕರ್ತರ ಹೆಸರಿನ ಪ್ರಶಸ್ತಿ ಇವತ್ತು ಕಾಸರಗೋಡು ಜಿಲ್ಲೆಯ ಒಬ್ಬ ಹಿರಿಯ ಪತ್ರಕರ್ತ ಶ್ರೀ ಅಚ್ಯುತ ಚೇವಾರ್ ಅವರಿಗೆ ಸಂದಿರುವುದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಪ್ರಶಸ್ತಿಗಳನ್ನು ನಾವು ಅರಸಿಕೊಂಡು ಹೋಗಬಾರದು ಅಥವಾ ಯಾವುದೇ ವಶೀಲೆ ಮೂಲಕ ಅದು ಪ್ರಶಸ್ತಿ ನಮಗೆ ದೊರಕಬಾರದು ಆ ನಿಟ್ಟಿನಲ್ಲಿ ಇವತ್ತು ಅಚ್ಯುತ ಚೇವಾರ್ ಅವರಿಗೆ ಕಲಾವಿದ ಅನ್ನುವುದು ಅವರ ಹೆಸರಲ್ಲೇ ತಿಳಿಸ್ತದೆ ಪ್ರದೀಪ್ ಬೇಕಲ್ ಶಾರ್ಟ್ ಫಾರ್ಮಲ್ಲಿ ಪಿ ಬಿ ಅಂತ ಹೇಳ್ಬೋದು ಅದರಲ್ಲೇ ಉಂಟು ಪೆನ್ನು ಮತ್ತು ಬ್ರಷ್ಷು ಆ ರೀತಿಯಲ್ಲಿ ಪೆನ್ನನ್ನು ಎಷ್ಟು ಉಪಯುಕ್ತವಾಗಿ ಅವರು ತಮ್ಮ ಬರವಣಿಗೆಗೆ ತಮ್ಮ ಪತ್ರಿಕಾ ಬರವಣಿಗೆಗೆ ಅವರು ಉಪಯೋಗಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅವರ ಅದೇ ಕೈಯಲ್ಲಿ ಬ್ರಷ್ಷನ್ನು ಕೂಡ ಹಿಡಿದು ಅತ್ಯಂತ ಕಲಾತ್ಮಕವಾದ ಚಿತ್ರಗಳನ್ನು ಕೂಡ ರಚಿಸುವಲ್ಲಿ ಅವರು ನಿಪುಣರಾಗಿದ್ದಾರೆ ಈ ದೃಷ್ಟಿಯಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಕಲಾಕೃತಿಗಳು ಹೊರಗೆ ಬರಲಿ ಪತ್ರಿಕಾ ರಂಗದಲ್ಲಿ ಕೂಡ ಅವರು ಇನ್ನಷ್ಟು ಹೆಸರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇಲ್ಲಿ ಬರುವಾಗ ಇಡೀ ಕನ್ನಡ ಸಾಂಸ್ಕೃತಿಕ ಲೋಕನೇ ಕಾಣಿಸ್ತದೆ ಮೊದಲಿಂದ ಹಿಡಿದು ಈಗ ತನಕ ಮುಂದೆ ಕೂಡ ಎಲ್ಲ ಕನ್ನಡದಲ್ಲೇ ಮಾತಾಡೋದು ಕೂಡ ನಿರಂಕಳವಾಗಿ ಬಹಳ ಚೆನ್ನಾಗಿ ಮಾತಾಡುವವರೇ ಕಾಣ್ಬರ್ತಾ ಇದ್ದಾರೆ ಆದ್ದರಿಂದ ಇದೊಂದು ಬಹಳ ಸಂತೋಷವಾಗ್ತದೆ ಈ ಒಂದು ಸ್ನೇಹಕೂಟದಲ್ಲಿ ಭಾಗವಹಿಸಲಿಕ್ಕೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಆಯೋಜಿಸಲಿಕ್ಕೆ ಕಾರಣಕರ್ತರು ಶ್ರೀಯುತರಾದ ಅಚ್ಯುತ ಚೇವಾರ್ ಅವರು ಅವರಿಗೆ ಕೆ ಟಿ ವೇಣುಗೋಪಾಲ್ ಸ್ಮಾರಕ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿ ಸಿಕ್ಕಿದೆ ಮತ್ತು ಇದರ ಬಗ್ಗೆ ಅವರ ಬಗ್ಗೆ ಕೂಡ ಅವರು ಚೆನ್ನಾಗಿ ಹೇಳಿದ್ದಾರೆ ಆ ಮಾತುಗಳ ಜೊತೆಗೆ ನನ್ನ ಒಂದು ಅನಿಸಿಕೆ ಮಾತ್ರ ಮುಂದಿಡಲು ನಾನು ಖುಷಿಪಡುತ್ತೇನೆ ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿದ್ದರು ಆ ಸಂದರ್ಭದಲ್ಲಿ ಕನ್ನಡ ಮಲಯಾಳ ಪತ್ರಿಕೆಗಳಿಗೆ ಸುದ್ದಿಗಳನ್ನು ನಿರಂತರವಾಗಿ ಕಳಿಸ್ತಾ ಇದ್ರು 77ರಲ್ಲಿ ಅವರಿಗೆ ಉದಯವಾಣಿ ಬಳಗದ ಸಂಪರ್ಕವಾಯಿತಂತೆ ಆ ಬಳಿಕ ಉದಯವಾಣಿಯ ಪ್ರಾದೇಶಿಕ ವರದಿಗಾರನಾಗಿ ಮುಂದೆ ಪೂರ್ಣಕಾಲಿಕ ಪತ್ರಕರ್ತರಾಗಿ 3 ದಶಕಗಳ ಕಾಲ ಪತ್ರಿಕಾ ಅನುಭವವನ್ನು ಹೊಂದಿದಂತಹ ವ್ಯಕ್ತಿ ಅದರ ಜೊತೆಗೆ ಸುಮಾರು 2.5 ದಶಕಗಳ ಕಾಲ ಸ್ಥಳೀಯ ಆಡಳಿತ ಸಂಸ್ಥೆಯ ಚಿತ್ರಕಲಾವಿದರು ಅಂತ ನಿಜಕ್ಕೂ ನನಗೆ ಗೊತ್ತಾದ್ದು ಇವತ್ತು ಮಾತ್ರ ನಾವು ಪತ್ರಕರ್ತರು ಜಿಲ್ಲೆಯ ಬಗ್ಗೆ ಕನ್ನಡಿಗರ ಬಗ್ಗೆ ಜಿಲ್ಲೆ ಆಗುವುಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಅವರ ಒಂದು ಪುಸ್ತಕವನ್ನು ಹೊರತಂದಿದ್ರೆ ಅದು ನಮ್ಮಂಥವರಿಗೆ ಕಲಿಯುವ ರಿಸರ್ಚ್ ಮಾಡುವಂಥ ಲೇಖನಗಳನ್ನು ಜಿಲ್ಲೆಗೆ ಸಮರ್ಪಣೆ ಮಾಡಿದಂಥ ಪತ್ರಕರ್ತರಾಗಿದ್ದಾರೆ
ಆದ್ರೆ ಅವನು ಜರಮಣ್ಣ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ನಾವು ಕೂತಿದ್ರು ಕೂಡ ವೇದಿಕೆ ಎದುರಲ್ಲಿ ಅತ್ಯಂತ ಹಲವಾರು ವಲಯಗಳಲ್ಲಿ ಅವರದೇ ಆದ ಅಚ್ಚನ್ನು ಮೂಡಿಸಿದೆ. ಯಾವುದಾದ್ರೂ ಜನರಿಗೆ ತೋರಿಸಲಿಕ್ಕೋಸ್ಕರ ಕನ್ನಡದಲ್ಲಿ ಹೋರಾಡುವುದು, ಕನ್ನಡಕ್ಕೆ ಇದನ್ನೊಂದು ಬದಲಾಯಿಸಬೇಕು. ನಾನು ಹೇಳ್ತಾ ಇದ್ದೇನೆ, ಒಂದು ಮಾತನ್ನು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಕೊಡ್ತಾ ಇದ್ದೀನಿ. ನನ್ನ ತಂದೆ ಕನ್ನಡಿಗ, ನಾನು ಕನ್ನಡಿಗ, ನಾನು ಕನ್ನಡ ಕುಟುಂಬದಲ್ಲಿ ಬೆಳೆದಿದ್ದೀನಿ. ಗೋವಿಂದ ಪೈ ಕಾಲೇಜಿನ ಕನ್ನಡ ವ್ಯಾಸಂಗ ಮಾಡಿದ್ದೀನಿ. ಕಾಸರಗೋಡು ಜಿಲ್ಲೆಯ ಕನ್ನಡಿಗರಿಗೆ ನೋವಾಗುವ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಶಾಸಕ ಎಂಬ ನನಗೆ ಮುಂಚೂಣಿಯಲ್ಲಿ ಒಂದು ಹೋರಾಟಕ್ಕೆ ನಾನಿದ್ದೀನಿ. ಅದರ ಜೊತೆಯಲ್ಲಿ ಮಾತನಾಡ್ತಾ ಇದ್ದೀನಿ. ಆ ಹೋರಾಟ ಒಟ್ಟಿಗಾಗಿ ಅಲ್ಲ, ಒಟ್ಟಿಗಾಗಿ ನಾನಂತ ಒಂದು ಹೋರಾಟವನ್ನು ಜೀವನದಲ್ಲಿ ಮಾಡಲೂ ಇಲ್ಲ, ಇನ್ನು ಮಾಡಲಿಕ್ಕೆ ಇಲ್ಲ. ಅದು ನನ್ನ ಕನ್ನಡಿಗರಿಗೆ ಸಮಸ್ಯೆ. ಜಡ್ಡಿ ಕಯ್ಯಾರ ಅವರು ಸೇರಿಕೊಂಡು ಈ ಗೌರವ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಂಗಳೂರು ಕಲ್ಕೂರ ಪ್ರತಿಷ್ಠಾನ ಇದರ ವತಿಯಿಂದ ಕಾಸರಗೋಡಿನಲ್ಲಿ ಈ ಅಭಿಯಾನದ ಪರವಾಗಿ ಗೌರವ ಅಭಿನಂದನೆ ಅಜಿತ್ ಚವರ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿ ವೆಬ್ಸೈಟ್ನಲ್ಲಿ ಕನ್ನಡದಲ್ಲಿ ಲಭ್ಯವಾಗಲಿಕ್ಕಿದೆ. ಅದೇ ರೀತಿ ಆನ್ಲೈನ್ ರೇಡಿಯೋ ಪ್ರಸಾರ ಕೂಡ ಈ ವೆಬ್ಸೈಟ್ ಮೂಲಕ ಆಗಲಿಕ್ಕಿದೆ. ಇದರ ಅನಾವರಣವನ್ನ ಪೂಜನೀಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಗಳವರು ನೆರವೇರಿಸಿದ್ದಾರೆ. ಮಾಡಬಾರದನ್ನ ಮಾಡಿದ್ದೇವೆ, ತಿನ್ನಬಾರದನ್ನ ತಿಂದಿದ್ದೇವೆ, ಜೀರ್ಣಿಸಿಕೊಳ್ಳಲಾಗದಂತ ವಸ್ತುಗಳನ್ನು ತಿಂತಾ ಇದ್ದೇವೆ, ಇನ್ನೂ ತಿಂತಾ ಇದ್ದೇವೆ. ಈ ಪ್ರಾರಬ್ಧದಿಂದಾಗಿ ಇವತ್ತು ಮನುಕುಲ ಏನು ಕೋವಿಡ್ ಸಂಕಷ್ಟದಿಂದ ಬಳಲ್ತಾ ಇದೆ, ನಮ್ಮ ಎಲ್ಲ ರೋಗಗಳಿಗೆ ನಾಂದಿ ಹಾಡ್ತಾ ಇದೆ. ಕರ್ತವ್ಯ ಕ್ಷೇತ್ರ ಏನಿದೆ, ತನ್ನ ಕುಟುಂಬ ಜೀವನ ಏನಿದೆ, ಇದನ್ನ ಮೀರಿ ಒಂದಷ್ಟು ಸಮಾಜಮುಖಿಯಾಗಿ ಇರುವಂತ ಚಿಂತನೆ ಮಾಡಿದರೆ ಮಾತ್ರ ನಮ್ಮ ದೇಶವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಸಂಸ್ಕಾರವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರಯತ್ನವನ್ನು ಇವತ್ತು ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಸಂಘ ಮಾಡ್ತಾ ಇದೆ. ಯಾವುದೆಂದರೆ ನಮ್ಮ ಕಲೆಗಳು, ನಮ್ಮ ಸಂಸ್ಕೃತಿ ಉಳಿಬೇಕು. ಅವರು ಪತ್ರಿಕಾ ವರದಿಗಾರರಾಗಿ ಏನು ಆ ಕರ್ತವ್ಯವನ್ನು ಮಾಡ್ತಾ ಇದ್ದಾರೋ ಅದರ ಜೊತೆಯಲ್ಲಿ ಒಂದಷ್ಟು ಸಮಾಜಮುಖಿಯಾಗಿರುವಂಥ ಕಾರ್ಯಚಟುವಟಿಕೆಗಳು. ಇವತ್ತು ಯಕ್ಷಗಾನ ಕಲಾವಿದರೆಲ್ಲರೂ ಕೂಡ ಅತ್ಯಂತ ನೋವಿನಿಂದ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ, ಕಲೆಯೂ ಕೂಡ ಎಲ್ಲಿಯೂ ಕೂಡ ಪ್ರದರ್ಶನಗೊಳ್ಳದೇ ಇರುವಂಥ ಸಂದರ್ಭದಲ್ಲಿ ಮನೆ ಮನೆ ಯಕ್ಷಗಾನ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಮಾಡಿ, ಮೊನ್ನೆ ಪೂಜ್ಯ ಗುರುಗಳ ಚಾತುರ್ಮಾಸ್ಯದ ಅಂತಿಮ ಹಂತದಲ್ಲಿ ಸುಮಾರು 75 ಕಾರ್ಯಕ್ರಮವನ್ನು ಪೂರೈಸಿ ಆಗಿದೆ. ಅದರ ನಂತರವೂ ಕೂಡ ನಡೀತಾ ಇದೆ. ಹೆಚ್ಚಿನಂಶ ಅವರು 100 ಅಲ್ಲ 1000 ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆ ರೀತಿಯ ಆ ಪ್ರಯತ್ನದಲ್ಲಿ ಮುಂದುವರಿತಾ ಇದ್ದಾರೆ. ಅವರು ಮಾಡಿರುವಂಥ ಆ ಸೇವೆಯನ್ನು ಗುರುತಿಸಿ ಬಹಳ ಸೌಮ್ಯದಿಂದ ಮೌನವಾಗಿ ಎಲ್ಲವನ್ನೂ ಕೂಡ ವೀಕ್ಷಿಸಿ ಅತ್ಯಂತ ಸ್ಪಷ್ಟವಾಗಿರುವಂಥ ವಸ್ತುನಿಷ್ಠವಾಗಿರುವಂಥ ವರದಿಯನ್ನು ತಯಾರು ಮಾಡ್ತಾರೆ. ಅವರು ಕೈಯಾಡಿಸಿರುವಂಥ ಕ್ಷೇತ್ರ ಒಂದಲ್ಲ, ಹಲವಾರು ಅವರನ್ನು ಹಿಂಬಾಲಿಸಿಕೊಂಡು ಬಂದಿರೋರು ಎಲ್ಲರೂ ಕೂಡ ಅದೇ ರೀತಿ ಇದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ಪ್ರದೀಪ್ ಬೇಕರ್ರವರು, ಅವರೊಬ್ಬ ವಸ್ತುನಿಷ್ಠ ವರದಿಗಾರರು ಅಂತ ಹೇಳುವಂಥದ್ದು ಗೊತ್ತಿತ್ತು. ಆದರೆ ಅವರೊಳಗೆ ಇಂಥ ಒಂದು ಕಲಾವಿದ ಇದ್ದಾನೆ ಅಂತ ಹೇಳುವಂಥದ್ದು ಇವತ್ತೇ ನಮಗೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಒಂದು ವರದಿಯನ್ನು ತಯಾರು ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಸತ್ಯವಾಗಿರುವಂಥ ಮಾಹಿತಿಗಳನ್ನು ಕೊಡಲಿಕ್ಕೋಸ್ಕರ ಅವರು ಒಂದಷ್ಟು ಈಗಿನ ರೀತಿಯಲ್ಲಿ ಹೇಳಿದ್ರು ನೆಟ್ವರ್ಕ್, ಅದಕ್ಕೆ ಬೇಕಾಗಿರುವಂಥ ಗ್ರೌಂಡ್ ವರ್ಕನ್ನು ಮಾಡಿಕೊಂಡೇ ಅವರು ಆ ರೀತಿಯ ವರದಿಯನ್ನು ತಯಾರಿಸ್ತಾರೆ. ಇಂಥ
ಶ್ರೀತ ಅಚ್ಯುತ ಚೇವರರಾಗಲಿ ಪ್ರದೀಪ ಬೇಕರಾಗಲಿ ಅವರನ್ನ ಗುರುತಿಸುವ ಅವರನ್ನ ಗೌರವಿಸುವಂತ ಕಾರ್ಯವನ್ನ ಈ ಸಂಘಟನೆ ಮಾಡಿದೆ ಇಲ್ಲದಿದ್ದರೆ ಎಂಬಿ ಮಾಣಿ ಮಹಾಲಿಂಗ ಭಟ್ ಮಾಣಿ ಅವರು ಅವರ ಮನೆಗೆ ಒಂದು ಲೇಖನಕ್ಕಾಗಿ 85ನೇ ಸಭೆಯಲ್ಲಿ ಬಂದಿದ್ದರು ಆವಾಗ ಕೇವರ ಅವರ ಪರಿಚಯ ಆಯಿತು ಅಲ್ಲಿ ಈಚೆಗೆ ಸುಮಾರು 36 ವರ್ಷಗಳ ಕಾಲ ನಾನು ಸ್ನೇಹದಿಂದಲೇ ಇದ್ದೇನೆ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರಿಗೆ ಸಿಕ್ಕಂತ ಈ ಪ್ರಶಸ್ತಿ ನನಗೆ ಸಿಕ್ಕಿದ ಹಾಗೆ ಆಗಿದೆ ಅಂದ್ರೆ ನಾನು ಅವರ ಅಧ್ಯಾಪಕನಾಗಿ ಮುಖ್ಯೋಪಾಧ್ಯಾಯನಾಗಿ ಕೇವಲ ಒಂದು ಸೈಡ್ ಆಗಿ ಅಂದ್ರೆ ನನ್ನ ಹವ್ಯಾಸವಾಗಿ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದೆ ಅವರು ಫುಲ್ ಟೈಮ್ ಪತ್ರಿಕೋದ್ಯಮಿ ಆಗಿದ್ದರು ಸಾಲಿದ್ದಕ್ಕೆ ಆಗ ಒಂದು ಇಂಟರ್ವ್ಯೂನಲ್ಲಿ ಹೇಳೋದನ್ನ ನಾನು ಕೇಳಿದೆ 6 ತಿಂಗಳು ಜೈಲಿಗೆ ಕೂಡ ಹೋಗಿದ್ದೇನೆ ಅಂತ ಸತ್ಯ ಹೌದಲ್ಲ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಾಗೆ ಅವರಿಗೆ ನಮ್ಮ ರವಿ ನಾಯಕ ಒಂದು ಮಾತನ್ನು ಹೇಳಿದ್ರು ಆಗ ಅವರು ಇನ್ನೂ ಪುಟ್ಟ ಮನೆಯಲ್ಲೇ ಇದ್ದಾರೆ ಅಂತ ನ್ಯಾಷನಲ್ ಅವಾರ್ಡ್ 2015ನೇ ಸೇವೆಯಲ್ಲಿ ಪಡೆಯುವಾಗ ಆಂಧ್ರದ ಒಬ್ಬ ಸ್ನೇಹಿತರು ನನ್ನ ಹತ್ರ ಹೀಗೆ ಮಾತಾಡುವ ನನ್ನ ಹವ್ಯಾಸದ ಕುರಿತು ಹೇಳೋದು ಹೇಳೋಕೆ ತುಂಬಾ ದುಡ್ಡು ಮಾಡ್ತಿರಲ್ಲ ನೀವು ರಿಪೋರ್ಟರ್ ಆಗಿ ಅಂತ ಹೇಳಿ ಹೇಗೆ ಅಂತೇಳಿ ಕೇಳಿದೆ ಅದಕ್ಕೆ ಒಂದು ಶಬ್ದ ನಾನು ಎರಡು ಶಬ್ದ ಹೇಳಲಿಕ್ಕೆ ಹಲವು ಜಯರಾಮ್ ರಾಯ್ಗಳಿದ್ದಾರೆ ಇಲ್ಲಿ ವಸ್ತುನಿಷ್ಠ ಮತ್ತು ಸತ್ಯನಿಷ್ಠ ವರದಿಗಾರಿಕೆಯಿಂದಾಗಿ ಅವರು ಇವತ್ತು ಪುಟ್ಟ ಮನೆಯಲ್ಲೇ ಇದ್ದಾರೆ ಬಹುಶಃ ಇದು ವ್ಯಕ್ತಿನಿಷ್ಠ ವರದಿಗಾರಿಕೆ ಮಾಡ್ತಿದ್ರೆ ಆ ಆಂಧ್ರದ ಸ್ನೇಹಿತ ಹೇಳಿದಾಗ ಅವನು ಹೇಳಿದ್ರು ವ್ಯಕ್ತಿನಿಷ್ಠ ವರದಿಗಾರಿಕೆ ಏನೇ ನನ್ನ ಉದ್ದಕ್ಕೆ ಹೇಳಲಿಕ್ಕೆ ಹೋಗುದಿಲ್ಲ ನಾನು ನಿಮಗಾಗಿ ತಿಳಿದಿದೆ ಏನು ವ್ಯಕ್ತಿನಿಷ್ಠ ವರದಿಗಾರಿಕೆ ಅನ್ನುವಂತ ನಾವೆಲ್ಲರೂ ಕೂಡ ಆ ಎರಡು ಶಬ್ದಗಳು ಯಾವುದು ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಸತ್ಯನಿಷ್ಠ ವರದಿಗಾರಿ ಆದ ಕಾರಣ ಹೀಗೆ ಇದ್ದೇವೆ ಅನ್ನುವಂಥದ್ದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೇಳುತ್ತೆ ಬಯಸುವ ಜೊತೆಗೆ ಅವರಿಗೆ ಸಿಕ್ಕಿದ್ದು ಕೂಡ ಅದರಿಂದಾಗಿ ಎನ್ನುವಂತಹ ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇನ್ನೊಂದು ಮಾತು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಿವೃತ್ತಿನಾದ ನಂತರ 2018ನೇ ಇಸವಿಯಲ್ಲಿ ಈ ವರದಿಗಾರಿಕೆಯಿಂದ ಕೂಡ ನಿವೃತ್ತಿಯಾಗಿದ್ದೇನೆ ಲೇಖನಗಳನ್ನು ಅವತ್ತು ನಾನು ಬರಿತಾ ಇದ್ದೆ ಸುತ್ತು ನೋಟ ಚಿತ್ರಾವಳಿ ಮತ್ತು ಸಮಸ್ಯೆ 10 ಮುಖಗಳು ಈ ಸಮಸ್ಯೆ 10 ಮುಖಗಳು ಬರೆದ್ರೆ ಕೇವಲ ಬರೆದು ತುಂಬ ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂದರೆ ಪರಿಹಾರವಾಗಿದೆ ಅಫಲ ಸಿಕ್ಕಿದೆ ಅನ್ನುವಂಥದ್ದು ದೇವಣಿಯಲ್ಲಿ ಮತ್ತೆ ಪುನಃ ಲೇಖನಗಳ ರೂಪಗಳಲ್ಲಿ ಬಂದಿದೆ ನಾನು ಕೂಡ ಒಂದು ವಿಷಯ ಹೇಳಿಬಿಡ್ತೇನೆ ನಿಮಗೆ ಆ ರೀತಿಯಲ್ಲಿ ಒಂದು ಸಮಸ್ಯೆ 10 ಮುಖ ಬಂದರೆ ಅದಕ್ಕೆ ಪರಿಹಾರವಾಗಿ ಸರ್ಕಾರದವರು ಅಂದರೆ ಪಂಚಾಯತ್ ಲೆವೆಲ್ನಲ್ಲಿ ಇದ್ದರೆ ಪಂಚಾಯತ್ನವರು ಕೂಡ ಹೆಚ್ಚು ಒತ್ತು ನೀಡ್ತಾರೆ ನಾನು ಬರೆದಂತಹ ಒಂದು ಲೇಖನ ಹಲವಾರು ಲೇಖನಗಳಿಗೆ ಕೂಡ ಫಲಶ್ರುತಿಯಾಗಿ ಸಮಸ್ಯೆಗಳು ಪರಿಹಾರ ಆಗಿದೆ ಅಡ್ಡನಡಕದಿಂದ ಕುದ್ದುಪದ ತನಕ 21 ಬೋರ್ವರಿಗಳನ್ನು ಹಾಕಿದರು ನಾನು ಹೇಳಿದೆ ಅದಕ್ಕಿಂತ ಬದಲಾಗಿ ಒಂದು ಲೇಖನ ಬರೆದಲ್ಲಿ ಅದಕ್ಕಿಂತ ಬದಲಾಗಿ ಇಲ್ಲಿ ಹೊಳೆಯ ಸಮೀಪದಿಂದ ನೀರು ಕೊಂಡೋದ್ರೆ ಒಳ್ಳೆಯದಲ್ವೋ ಎನ್ನುವಂಥ ಒಂದು ಲೇಖನಕ್ಕೆ ನೋಡಿ ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ಹೊಳೆಯಿಂದ ಇವತ್ತು ಇಡೀ ಅಡ್ಡಲಡಕ ಕೇಪು ಗ್ರಾಮ ಪಂಚಾಯತ್ಗೆ ನೀರು ಆ ನಮ್ಮದು ನನ್ನ ಲೇಖನದಿಂದಾಗಿ ಬಂತು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುವುದಿಲ್ಲ ಅಂತ ಹಲವು ಲೇಖನಗಳಿಂದಾಗಿ ಊರವರೆಗೆ ಒಂದು ಸ್ನೇಹಿ ಆಗಿದ್ದಾರೆ ಅದಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ 18ನೇ ಇಸವಿಯಲ್ಲಿ ನಾನು ರಿಟೈರ್ ಆದ ನಂತರ ದೊಡ್ಡ ಮೊತ್ತದ ರಿಟೈರಿಂಗ್ ಪೆನ್ಷನ್ ಬೆನಿಫಿಟ್ ಬಂತು ನನಗೆ ಅದನ್ನು ಹೇಳಲಿಕ್ಕೆ ಇಚ್ಛುವಂತೆ ಪಡೋದಿಲ್ಲ ನಾನು ಊರವರ ಉಪಕಾರಕ್ಕಾಗಿ ಕೇರಳದ ತುತ್ತ ತುದಿಯಲ್ಲಿ ಕರ್ನಾಟಕದ ಆರಂಭದಲ್ಲಿ ಪುತ್ತೂರು ಕಾಸರಗೋಡು ರಸ್ತೆಯಲ್ಲಿ ಒಂದು ಆರಾಧನಾ ಕಲಾಭವನ ಎನ್ನುವಂಥ ಒಂದು ದೊಡ್ಡ ಹಾಲನ್ನು ನಿರ್ಮಾಣ ಮಾಡಿದ್ದೇನೆ ಕಲ್ಯಾಣ ಭವನ ಹೌದು ಜೊತೆಗೆ ಕಲಾ ಕಾರ್ಯಕ್ರಮಗಳಿಗೆ ಅದನ್ನು ಉಚಿತವಾಗಿ ನೀರು ಕೊಡ್ತಾ ಇದ್ದೇನೆ ಎನ್ನಲಿಕ್ಕೆ ಬಯಸ್ತೇನೆ ಸುಮಾರು 1,500 ಜನರು ಕೂತುಕೊಳ್ಳುವಂತಹ ಕೆಪಾಸಿಟಿ ವೇದಿಕೆ ಫರ್ನಿಚರ್ ಮೈಕ್ ಸೆಟ್ ಇತ್ಯಾದಿಗಳೆಲ್ಲ ನೀವು ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡ್ತೀರಿ ಅದು ಉಚಿತವಾಗಿ ನಿಮಗೆ ಸಿಗ್ತದೆ ತಿಂಡಿ ತೀರ್ಥಕ್ಕೆ ಮಾತ್ರ ನೀವು ಖರ್ಚು ಮಾಡಿದರೆ ಆಯ್ತು ಇದು ನನ್ನ ಒಂದು ಯಾವುದು ಒಂದು ಸಾಮಾಜಿಕ ಸೇವೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ನೀವೆಲ್ಲರನ್ನು ಕೂಡ ಇನ್ನೊಂದು ಯಾವುದಾದ್ರು ಒಂದು ಕಾರ್ಯಕ್ರಮದಲ್ಲಿ ಕಾಣಬೇಕು ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕಾಗಿ ಅಲ್ಲಿ ಕೂಡ ಬಂದರೆ ಮತ್ತೊಮ್ಮೆ ನೆನೆಯುತ್ತ ಇದಕ್ಕಾಗಿ ನನಗೆ ಸಹಕರಿಸಿದ ರಾಜಕೀಯ ಪಕ್ಷದವರಿರ್ಬೋದು ವಿವಿಧ ಇಲಾಖೆಯ ಅಧಿಕಾರಿಗಳಿರ್ಬೋದು ಅವರಿಗೆ ಕೂಡ ಸಲ್ಲಿಸ್ತಾ ನಾನು ನನಗೆ ಸದಾ ಬೆಂಬಲವನ್ನು ಇನ್ನಷ್ಟು ನೀಡಬೇಕೆಂಬುದಾಗಿ ಮತ್ತೊಮ್ಮೆ ನಾನು ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವಿರಮಿಸಲು ಜೈ ಪುರುಷೋತ್ತಮ ಪೆರ್ಲಾ ಅವರು ಧನ್ಯವಾದ ಸಮರ್ಪಿಸಲಿಕ್ಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ತಾಣದಲ್ಲಿ ಸೀರೆ ಹೊಳೆಯ ದಡದಲ್ಲಿ ನಾವಿಂದು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಅಂತಿಮ ಕಾರ್ಯಕ್ರಮವಾಗಿ ನಾವಿಂದು ಧನ್ಯವಾದ ಸಮರ್ಪಣೆಯನ್ನು ಸಲ್ಲಿಸಿದ್ದೇವೆ